ಮೊದಲೇ ಆರೋಪಿ, ಅವ್ರ ಮೊದಲೇ ಆರೋಪಿ. ಎಫ್ಐಆರ್ ಮಾಡಿರೋದು ನಾನಲ್ಲ. ಡಿ ಕೆ ರವಿ ಅವರಿದ್ದಾಗ 50 ಎಕರೆಗೆ ಅವರು ಫೆನ್ಸಿಂಗ್ ಹಾಕಿ ಅದು ಇದು ಸರ್ಕಾರಿ ಜಾಗ ಅಂತ ಇದು ಮಾಡಿರ್ತಕ್ಕಂಥವ್ರು. ಡಿ ಕೆ ರವಿ ಅವರಿದ್ದಾಗೆ ಅದು ಕೆರೆ ಇದು ಸರ್ಕಾರದ್ದು, ಇವರು ಗಾಲ್ಫ್ ಅಲ್ಲಿ ಇರ್ತಕ್ಕಂಥದ್ದು ನೋಡ್ತಿರ್ತಕ್ಕಂಥದ್ದು. ಡಿ ಕೆ ರವಿ ಅವರಿದ್ದಾಗೆ ಇವ್ರ ಮೇಲೆ ಕೇಸ್ ಎಲ್ಲ ಹಾಕಿ ಇವ್ರು ಅವ್ರನ್ನ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಬೆದರಿಕೆಗಳು ಹಾಕಿರೋದನ್ನ ನೋಡಿ ನಿಮ್ಗೆ ಗೊತ್ತು ಎಲ್ಲ. ಯಾಕಂದ್ರೆ ಡಿ ಕೆ ರವಿ ಅವರು ಡೆತ್ ಆದಾಗ ಇವ್ರ ಹತ್ರ ಇವರು ಹತ್ರ ಒಂದು ತಿಂಗಳು ಒಂದೂವರೆ ತಿಂಗಳು ಗಾಯಬ್ ಆ ಲೆಕ್ಕಾಚಾರದಲ್ಲಿದ್ದಾಗ ಇವರಲ್ಲಿ ಲೋಕಾಯುಕ್ತಲ್ಲೂ ಎಫ್ಐಆರ್ ಆಗಿರ್ತಕ್ಕಂಥದ್ದು. ಮತ್ತು ಇವತ್ತೇನು ಎಸ್ ಎನ್ ಸಿಟಿ ಅವರು ಏನು ಲೇಔಟ್ ಮಾಡಿದರೆ ಆ ಮುಂದ್ಗಡೆ ಇರ್ತಕ್ಕಂಥ ಗಣೇಶನ ದೇವಸ್ಥಾನ ಬಿಡಿ ದೇವಸ್ಥಾನ ಇದ್ಕೊಂಡು ಎಂಟ್ರೆನ್ಸ್ ಏನಿದೆ ದ್ವಾರಬಾಗ್ಲು ಅದು ಇದು ಮಾಡ್ಕೊಂಡು ಎಂಟ್ರೆನ್ಸ್ ಆ ಗೇಟ್ ಇದೆ, ಅದನ್ನು ಸುಮಾರು 18-20 ಗುಂಟೆ ಜಾಗ ಸರ್ಕಾರಿ ಗುಂಡ್ತೋಪು. ಎಸ್ ಎನ್ ಸಿಟಿಯಲ್ಲಿ ಇರ್ತಕ್ಕಂಥದ್ದು 3 ಎಕರೆ ಚಿಲ್ಲರೆ ಏನು ಜಾಗ ಇದೆ, ಅವ್ರ ತಾಯಿ ಹೆಸರು ಕಲ್ಲು ಬಂಡೆ ಅಂತ ಹೇಳ್ಬಿಟ್ಟು ಏನು ಜಾಗ ಇತ್ತು ಅದನ್ನು ಮಾಡಿದ್ವಿ. ಇವ್ರ ಹೆಸರಲ್ಲಿ 106 ಎಕರೆ ಜಾಗ ಇತ್ಕೊಂಡು ಹಿಂದೆ ಏನಾದರೂ ನೀವು ಅರ್ಜಿ ಗಿರ್ಜಿ ಇಲ್ಲಂದು ಮತ್ತದ್ದು ಏನು ಜಮೀನು ಇಲ್ದಿದ್ದಾಗ ಅರ್ಜಿ ಹಾಕಿ ಮಾಡಿಸ್ಕೊಳ್ಳಂಥವ್ದು ಅದು ಸರ್ವೇ ಸಮಾನ ಅರ್ಥ ಆಯ್ತಾ. ಅದು ಬಿಟ್ಟು ಇದನ್ನು ಒಂದು ಸರ್ಕಾರಿ ದರ್ಖಾಸ್ತು ಕಮಿಟಿ ಚೇರ್ಮನ್ ಇದ್ದಾಗ ಅವ್ರ ಕುಟುಂಬದವ್ರಿಗೆ ಯಾರಿಗೂ ಮಾಡಿಕೊಡೋದು ಅನ್ನೋಕ್ಕಂಥದ್ದಲ್ಲಿದೆ. ಅದನ್ನೆಲ್ಲ ಓವರ್ಟೇಕ್ ಮಾಡಿ ಅವ್ರು ಮಾತಾಡೋಂಥ ಭಾಷೆ ಇನ್ನೊಂದು ಮತ್ತೊಂದು ನೋಡಿದಿರಲ್ಲ ನೀವು. ನಾವೆಲ್ಲೂ ಅವ್ರ ವಿರುದ್ಧವಾಗಿ ಅವಾಚ್ಯ ಶಬ್ದಗಳನ್ನು ಬಳಸಿಲ್ಲ. ನಾವೇನು ಕಾನೂನಿದೆ ಭೂಗಡ್ರ ಅದು MLA ಇರ್ಬೋದು, MP ಇರ್ಬೋದು, MLC ಇರ್ಬೋದು, ರೈತರ ನೊಕ್ಲೆಪ್ಸ್ ಅಂತ ಕೆಲಸ ಮಾಡ್ತಾ ಇದ್ರೆ ಫಸ್ಟ್ ಇಲ್ಲಿ ಸ್ಟೇಜಲ್ಲಿ ಇರ್ತಕ್ಕಂಥ ಭೂಗಡ್ರು ನಾವೇನಿದ್ದೀರಿ, ನಮ್ಮ ಸರ್ಕಾರಿ ಜಮೀನುಗಳು ಏನಿದೆ ನಾವು ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥದ್ದು ಅದನ್ನು ಫಸ್ಟ್ ಬಿಡಿಸ್ಕೊಂಡ್ರೆ ಜನಗಳಿಗೆ ನಿಮ್ಮ ಮೇಲೆ ನಂಬಿಕೆ ಬರುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದ್ದೀರಿ. ಇಬ್ಬರಿಗೆ ಏನಾದರೂ ಪರ್ಸನಲ್ ವೆಂಚರ್ಸ್ ಅಲ್ಲ, ಅವರಪ್ಪನ ಆಸ್ತಿಕ್ ನಾನು ಆಗಿಲ್ಲ, ನಮ್ಮ ಅಪ್ಪನ ಆಸ್ತಿಕ್ ಅವರೇನು ಬಂದಿಲ್ಲ. ಆ ಲೆಕ್ಕಾಚಾರದಲ್ಲಿ ಪರ್ಸನಲ್ ಏನಿಲ್ಲ, ನ್ಯಾಯ ಅನ್ಯಾಯ ಎಲ್ಲಿ ಆಗ್ತೈತೆ ಅದನ್ನ ನಾನು ಖಂಡಿಸ್ತೀನಿ. ಡಿಸೆಂಬರ್ ಒಳಗಡೆ ಮುಗಿಸ್ತಾರೆ ಚುನಾವಣೆ ಒಳಗಡೆ ನಿಮ್ಮ ಮನೆಗೆ ಕೊಟ್ಟೆ ಹೋಗೋದು ಇಲ್ಲ, ಹೋದ ಸಲಿಕ್ಕಿನ ದಾಸ್ತಿ ಲೀಡಲ್ಲಿ ಗೆಲ್ತೀನಿ ನಾನು ಈ ಸಲ. ಮೊನ್ನೆ 26ನೇ ತಾರೀಕು ನಮ್ಮ ಇವ್ರು ಬಂದಿರ್ಬೇಕಲ್ಲ, ನಮ್ಮ ಒಂದು ಫರೀದಾ ನಾಯಕರು ಬಂದಿದ್ರು, ಅದು ಡೆಲ್ಲಿಯಲ್ಲಿ ಮಾತಾಡ್ಕೊಂಡು ಅವ್ರದ್ದು ಏನೇನು ಇದೆ ಪ್ರೋಸೆಸ್ ಅದನ್ನೆಲ್ಲ ಮಾಡ್ತಾ ಇದ್ರಿ. 100% ನಾವೇ ಅದನ್ನ ಮಾಡ್ತಾ ಇರೋದು. ಸರ್ವೆ ಕೆಲಸ ನಡೀತಾ ಇದೆ, ಸರ್ವೆ ಕೆಲಸ ನಡೀತಾ ಇರೋದ್ರಿಂದ ಇವತ್ತು ನಾನು ತಿಳ್ಕೊಂಡು ಅದನ್ನ ಅರ್ಜೆಂಟ್ ಆಗಿ ನಮ್ಗೆ ಗೊತ್ತಿದ್ದಕ್ಕೆ ಡಿಸೆಂಬರ್ ಒಳಗಡೆ ಅದನ್ನ ಮುಗಿಸ್ತೀವಿ ಅಂತ ಇದ್ದೀವಿ. ಡಿಸೆಂಬರ್ ಒಳಗಡೆ ಮುಗಿಸ್ತಾರೆ ಚುನಾವಣೆ ಒಳಗಡೆ ನಿಮ್ಮ ಮನೆಗೆ ಕೊಟ್ಟೆ ಹೋಗೋದು ಸಲಿಕ್ಕಿನ ದಾಸ್ತಿ ಲೀಡಲ್ಲಿ ಗೆಲ್ತೀನಿ ನಾನು ಈ ಸಲ. ರಾಜಕೀಯದಲ್ಲಿ ನಾವು ಜನಗಳ ಪರವಾಗಿ ನ್ಯಾಯದ ಪರವಾಗಿ ಹೋರಾಟಗಳು ಮಾಡ್ಕೊಂಡೆ ಇಲ್ಲಿವರೆಗೂ ಬಂದಿರ್ತಕ್ಕಂಥವ್ರು. ಗ್ರಾಮ ಪಂಚಾಯತಿ ಮೆಂಬರ್ ಆಗಿ, ಚೇರ್ಮನ್ ಆಗಿ, BBMP ಕಾರ್ಪೊರೇಟರ್ ಆಗಿ, ಮೇಯರ್ ಡಿಪ್ಯೂಟಿ ಕ್ಯಾಂಡಿಡೇಟ್ ಆಗಿ, MP ಆಗಿ ನಿಮ್ಮ ಜೊತೆಲಿ ಇಲ್ಲಿವರೆಗೂ ಇದ್ದೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಬೇರೆ ರಾಜಕಾರಣಿಗಳ ಥರ ಜನಗಳಿಗೆ ಎಲ್ಲಿ ಅನ್ಯಾಯ ನಡೀತೈತೋ ಅದ್ರ ಎದುರು ಮಾತಾಡಿದೆ, ಏನೋ ನ್ಯಾಯ ಕೊಡ್ಸೋಂಥ ಕೆಲಸ ಮಾಡಿದೆ, ಅಂದ್ರಿಗೆ ಮಂಚವಾಡ ಅನಂತರ ಮಾಡ ಅನ್ನೋ ಲೆಕ್ಕಾಚಾರದಲ್ಲಿ ನಾವೇನಿರೋ. ನಮ್ಮನ್ನು ನೋಡ್ರಿ, ಕ್ಲಾಕ್ ಟವರಲ್ಲಿ ತಲ್ವಾರ್ ಆಗ್ತಾ ಇದ್ವಿ, ಇಮಿಡಿಯೇಟ್ ಆಗಿ ತೆಗಿಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದು ಮಾಡಿದ್ರೆ ತೆಗಿದ್ರೆ ನಾವು ಅದು ಓಟ್ಗೋಸ್ಕರ ಹೋಗಿ ಮೆತ್ಕೊಳ್ಳೋದು ಇಟ್ಕೊಳ್ಳೋದು ಅದೆಲ್ಲ ಏನಿಲ್ಲ. ಈ ಕಾಂಗ್ರೆಸ್ನ ಚಾಕು ಚೂರಿ ತಲ್ವಾರ್ ಸಂಸ್ಕೃತಿ ಏನಿದೆ ಅದನ್ನ ನಮ್ಮ ಕೋಲಾರಲ್ಲಿ ಬರ್ಕೊಡ್ದು. ಇತಿಹಾಸ ಇರ್ತಕ್ಕಂಥ ಕ್ಲಾಕ್ ಟವರಲ್ಲಿ ಏನು ನಾವು ಭಾರತ ಧ್ವಜ ನಾರಿಸಿದ್ರಿ, ಆ ಭಾರತ ಧ್ವಜ ಇರಬೇಕೇ ವಿನಃ ಈ ತಲ್ವಾರ್ ದೌರ್ಬಾ ಕ್ಲಾಕ್ ಕೊಡ್ದು ಅಂತ ಹೇಳ್ಬಿಟ್ಟು ನಾವು ಹೋರಾಟ ಮಾಡಿದ್ದಕ್ಕೆ ಮಾಧ್ಯಮದವರೆಲ್ಲ ನಮಗೆ ಜೊತೆಲಿ ನಿಂತ್ಕೊಂಡಿದ್ದಕ್ಕೆ ಇವತ್ತು ಇಮಿಡಿಯೇಟ್ ಆಗಿ ಅದನ್ನು ತೆರವುಗೊಡ್ಸೋಂಥ ಕೆಲಸಗಳನ್ನು ಮಾಡಿದರೆ ಇದಕ್ಕೆ ಕಾರಣಕರ್ತರಾದಂಥ DC ಮತ್ತು SP ಮತ್ತು ನಗರಸಭಾ ಆಯುಕ್ತರು ಇವ್ರ ಮೇಲೇನೂ FIR ಆಗಬೇಕು ಅನ್ನೋ ಲೆಕ್ಕಾಚಾರದ್ದು ನಾವು ಒತ್ತಾಯ ಮಾಡಿದ್ವಿ. ಯಾಕಂದರೆ ಒಂದು ಗಣೇಶ ಕೂರಿಸ್ಬೇಕಂದ್ರೆ ಎಲ್ಲಾದರೂ ಒಂದು ಗಲ್ಲಿಯಲ್ಲಿ ಗಣೇಶ ಕೂರಿಸ್ಬೇಕಂದ್ರೆ KAB ಹೋಗ್ಬೇಕು, ಇದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು, ನಗರಸಭೆಗೆ ಹೋಗ್ಬೇಕು, ಪಂಚಾಯತಿಗೆ ಹೋಗ್ಬೇಕು, ಇನ್ನೂ DJ ಮಾಡ್ತೀರಿ ಅಂದರೆ SP ಆಫೀಸ್ಗೆ ಹೋಗ್ಬೇಕು, DY SP ಆಫೀಸ್ಗೆ ಹೋಗ್ಬೇಕು. ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ 400 kg ತೂಕ ಇರ್ತಕ್ಕಂಥ ಐರನ್ದು ತಲ್ವಾರ್ ಏನಿದೆ ಇದನ್ನು ಮಾಡಿ ರಾತ್ರಿ 1:30-2 ಗಂಟೆ ಇಡೀ ಕರ್ನಾಟಕದಲ್ಲಿ ಯಾವುದಾದ್ರೂ ಅತಿ ಸೂಕ್ಷ್ಮ ಪ್ರದೇಶಗಳಿದ್ದರೆ ಅದರಲ್ಲಿ ನಮ್ಮ ಕೋಲಾರನ ಕ್ಲಾಕ್ ಟವರ್ ಒಂದು, ಅಲ್ಲಿ 24 ಅವರ್ಸ್ ಅಲ್ಲಿ ನಿರಂತರವಾಗಿ ಒಂದು KSRP ಬಸ್ ಇದ್ದೇ ಇರುತ್ತೆ. 28ನೇ ತಾರೀಕು ಈದ್ ಮಿಲಾದಿದ್ದರಿಂದ 27ನೇ ತಾರೀಕು ಇನ್ನೂ 2 ಬಸ್ ಜಾಸ್ತಿ ಹಾಕಿದರು. ಆದರೂ ನಮ್ಮ ಗಮನಕ್ಕಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ನಾರಾಯಣ ಅವರು ಹೇಳೋದು, SP ಅವರು, DC ಅವರು ನನ್ನ ಗಮನಕ್ಕೆ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇರೋದು ನೋಡಿದರೆ, ಒಂದು ಪಾಪ್ಯುಲರ್ PFIನ STPIನ ಮತ್ತು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಕೋಮುಗಲಭೆ ಸೃಷ್ಟಿ ಮಾಡಿ
ಈ ಉಗ್ರಗಾಮಿ ಚಟುವಟಿಕೆಗಳು ಮಾಡಂತವರಿಗೆ ಇವ್ರದ್ದು ಎಲ್ಲ ಒಂದ್ ಕಡೆ ಕುಮ್ಮಕ್ಕಿದೆ. ಅಲ್ಲಿ ಏನೇ ಸಣ್ಣ ಪುಟ್ಟ ಘಟನೆ ನಡೆದ್ರೂ ಇಮಿಡಿಯೇಟ್ ಆಗಿ ನ್ಯಾಷನಲ್ ಇಶ್ಯೂ ಆಗುತ್ತೆ, ಸ್ಟೇಟ್ ಇಶ್ಯೂ ಆಗುತ್ತೆ. ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ 2-3 ಅವರ್ ಕ್ರೈಮ್ ತಗೊಂಡೋಗಿ ಅದನ್ನ ಫಿಕ್ಸ್ ಮಾಡೋವಾಗೂ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ ನಮ್ಗೆ ಗೊತ್ತಿಲ್ಲ ಅಂದಾಗ ಜಿಲ್ಲಾಧಿಕಾರಿಗಳು ಫೈಲೂರ್ ಆಗಿದ್ದಾರೆ, ಟೋಟಲ್ ಆಗಿ ಎಸ್ ಪಿ ಅವರನ್ನು ಫೈಲೂರ್ ಆಗಿದ್ದಾರೆ. ಈ ನಿಟ್ಟಲ್ಲಿ ನಾವು ದೇಶ ನೆಲ ಜಲ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಾವೆಲ್ಲ ಒಗ್ಗಟ್ಟಾಗಿ ಎಲ್ಲಿ ಅನ್ಯಾಯ ನಡೀತೈತೋ ಅದರ ವಿರುದ್ಧವಾಗಿ ಮೊದಲಿಂದನೂ ಇರೋದ್ರಿಂದ ಇವತ್ತು ನಾವು ಕೂಡಲೇ ಎಚ್ಚೆತ್ಕೊಂಡಿದ್ದರಿಂದ ಮಾಧ್ಯಮಗಳು ಅದನ್ನು ಕೂಡಲೇ ಅದನ್ನು ಯೂಸ್ ಮಾಡಿದ್ರಿಂದ ಇವತ್ತು ಅದನ್ನು ತೆರವುಗೊಳಿಸೋಂಥ ಕೆಲಸಗಳನ್ನು ಮಾಡಿದ್ದಾರೆ. ಆ ನಿಟ್ಟಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಮಾಡ್ತಾ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಇವತ್ತೇನು ನಾವು ಕೆಜೆಪಲ್ಲಿ ಪಿ ಎಂ ಸ್ವಾನಿಧಿ ಕಾರ್ಯಕ್ರಮವನ್ನು ಏನು ಮಾಡಿದ್ವಿ, ಸುಮಾರು 2,248 ಜನಕ್ಕೆ ಬೀದಿ ಬದಿ ವ್ಯಾಪಾರಿಗಳಿಗೆ ನಾವೇನು ಇವತ್ತು ಅವರಿಗೆ ಲೋನ್ ಕೊಡೋದ್ರ ಮುಖಾಂತರ 10,000, 20,000, 50,000 ಲೋನ್ ಕೊಡೋದ್ರ ಮುಖಾಂತರ ಅವರ ಸ್ವಾವಲಂಬಿನಿ ಜೀವನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ತಗೊಂಡ್ಬಂದಿರ್ತಕ್ಕಂಥ ಸ್ಕೀಮು. ಇಡೀ ದೇಶದಲ್ಲಿ ಕೋಟ್ಯಾಂತರ ಜನಕ್ಕೆ ಬೀದಿ ಬದಿ ವ್ಯಾಪಾರಿಗಳಿಗೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಜೀವನ ಮಾಡೋಂಥ ಶಕ್ತಿ ಕೊಟ್ಟಿರ್ತಕ್ಕಂಥ ನರೇಂದ್ರ ಮೋದಿಯವ್ರಿಗೆ ನಮ್ಮ ಕೆಜೆಪ್ ಭಾಗದಲ್ಲಿ ಅಮೃತ್ ಯೋಜನೆಯಲ್ಲಿ ಕೆಜೆಪ್ಪನ್ನು ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥವ್ರು, ಕುಡಿಯೋ ನೀರಿಗೆ ನಮ್ಮ ಇದು ಡ್ಯಾಮ್ ಯರಗೋಳ್ ಡ್ಯಾಮನ್ನು ಕೊಟ್ಟಿರ್ತಕ್ಕಂಥವ್ರು, ಮಾರಿಕುಪ್ಪಮ್ಮು ಮತ್ತು ಕುಪ್ಪಮ್ಮು ಏನು ಇದೆ ಈ ರೈಲ್ವೆ ಮಾರ್ಗಕ್ಕೆ ಹಣ ಕೊಟ್ಟಿರ್ತಕ್ಕಂಥವ್ದು, ಇವತ್ತು ಕುಪ್ಪಮ್ಮು ಉರುಗಮ್ಮು ಕನಾರ್ಥಮ್ಮು ಈ ಎಲ್ಲ ರೈಲ್ವೆ ಸ್ಟೇಷನ್ಗಳನ್ನ ಡೆವಲಪ್ಮೆಂಟ್ ಮಾಡ್ತಾ ಇರೋದಕ್ಕೆ ಹಣ ಕೊಟ್ಟಿರ್ತಕ್ಕಂಥವ್ದು, ಇದೆಲ್ಲ ನೋಡಿದಾಗ ಕೆಜೆಪ್ ಜನತೆ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರ ನಾಯಕತ್ವದಲ್ಲಿ ಹಿಂದೆ ಯಡಿಯೂರಪ್ಪನವ್ರ ಕಾಲದಲ್ಲಿ ಬೊಮ್ಮಾಯಿರೋರ ಕಾಲದಲ್ಲೂ ನಾವು ಹೆಚ್ಚಿಗೆ ಅನುದಾನಗಳನ್ನು ಕೊಟ್ಟು ನಾವು ಕೆಲಸ ಮಾಡಿರೋದ್ರಿಂದ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರೇ ಮತ್ತೊಮ್ಮೆ ಮಗದೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ, ವಿಶ್ವನಾಯಕರಾಗಿರ್ತಕ್ಕಂಥ ಪ್ರಧಾನಮಂತ್ರಿಯವ್ರಿಗೆ ಓಟ್ ಹಾಕ್ಬೇಕಂತೇಳಿ ಕಾಂಗ್ರೆಸ್ ಅವರು ಜೆ ಡಿ ಎಸ್ ಅವರು ಎಲ್ಲರನ್ನು ತೀರ್ಮಾನ ಮಾಡಿರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಇನ್ನು ಕಳೆದ ಬಾರಿಗಿಂತ ಇನ್ನೂ ಹೆಚ್ಚಿನ ಸೀಟುಗಳನ್ನು ಸಂಸದರು ಗೆದ್ದು ನಮ್ಮ ಪ್ರಧಾನಮಂತ್ರಿಯವರು ಮತ್ತೆ ಪಿ ಎಂ ಆಗ್ತಾರೆ ಅಂತ. ಯರಗೋಳ್ ಕೆಜೆಪಿ ಬರಬೇಕು, ಆ ಬರೋ ನಿಟ್ಟಿನಲ್ಲೇ ನಾವು ಅದನ್ನೆಲ್ಲ ಮಾತಾಡಿ ಮಾಡ್ತೀರಿ, ನಾವು ಇಲ್ಲೂ ಈ ಸರ್ಕಾರಕ್ಕೂ ಒತ್ತಾಯ ಮಾಡ್ತಾ ಇದ್ದೀರಿ ಬರಬೇಕು ಅಂತ. ಯಾವಾಗ ಸರ್ ಅದು ಮಾಡೋದು? ಏನು ನಾವು ನಾಲ್ಲೂರು ಮತ್ತು ಕೋಲಾರ ಕೊಡೋದಕ್ಕೆ ಇದು ಮಾಡ್ತಾ ಇದ್ದೀವಿ. ಮೊದಲನೇ ಹಂತದಲ್ಲಿ ನೀರಿನ ಗುಣಮಟ್ಟ ನೋಡ್ಕೊಂಡು ಇನ್ನೊಂದು 7-8 ಅಡಿ ಏನೈತೆ ಅದನ್ನು ತುಂಬ, ಅದಾದಮೇಲೆ ಈಗ ನಾವು ಯಾವ ಥರ ನೀರು ಜಾಸ್ತಿ ಬಂದಷ್ಟು ನಾವು ಬೇರೆ ಬೇರೆ ತಾಲೂಕುಗಳಿಗೆ ಅದನ್ನು ಕೊಡೋಂಥ ಇದಕ್ಕೆ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿಸಿ ಮಾಡೋಂಥದಕ್ಕೆ ನಾವು ಒತ್ತಾಯ ಆಗ್ತೀರಿ, ಸ್ಥಳೀಯ ಶಾಸಕರೂ ಒತ್ತಾಯ. ವಿಲೇಜ್ ಮೋಷನ್ ಏನಿದೆ ಅದನ್ನು ಸ್ಪೀಕರ್ ಕೊಡ್ತೀರಿ, ಈಗಾಗಲೇ ರಾಜ್ಯಪಾಲರಿಗೂ ಕೊಟ್ಟಿದ್ದೀರಿ, ಅದೆಲ್ಲ ಏನು ಆಕ್ಷನ್ ತಗೋಬೇಕು ಅದು ಸರ್? JDS BJP ಅಲೈನ್ಸ್ ಆಗಿದೆ ಸರ್, ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಿಮಗೇನು ಅನುಕೂಲ ಆಗುತ್ತೆ ಈಗ JDS ಈ ಕಾಂಗ್ರೆಸ್ನ ಭ್ರಷ್ಟ ಸರ್ಕಾರ, ರೈತ ವಿರೋಧಿ ಸರ್ಕಾರ, ಕಾವೇರಿ ನದಿ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಾವು ನೀರು ಬಿಟ್ಕೊಡ್ದು ತಮಿಳ್ನಾಡಿಗೆ ಅಂತ ನಾನೇನು ಹೇಳಲ್ಲ. ಅಂದರೆ ನನಗೆ ಹೊಟ್ಟೆ ಕೂಟ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನಾನು ಹಸಿವಾಗಿ ಇಟ್ಕೊಂಡು ಪಕ್ಕದ ಮನೆಗೆ ಕೊಡೋಂಥದ್ದು, ನಮ್ಮ ಮನೆಗೆ ಏನಾದ್ರು 1 ರೂಪಾಯಿ ಇದ್ದರೆ ನಾವೇನು 50 ಪೈಸೆ ಕೊಡ್ಬೋದು, ಅಲ್ಲಿ 1 ರೂಪಾಯಿ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ 5 ರೂಪಾಯಿ ಕೊಟ್ಟರೆ ಕೇಳಿದರೆ ಎಲ್ಲಿಂದ ಕೊಡೋದು ಅನ್ನೋ ಲೆಕ್ಕಾಚಾರದಲ್ಲಿ ನಮ್ಮಲ್ಲಿ ನೀರು ಏನಿದೆ ನಮಗಾಗಿ ಮಿಕ್ಕಿದ್ರೆ ನಾವು ಬೇರೆಯವ್ರಿಗೆ ನಾವು ಊಟನೂ ಅಷ್ಟೆ. ಆ ಲೆಕ್ಕಾಚಾರದಲ್ಲಿ ಇವರೇನು ಮಾಡ್ತಾ ಇದ್ದಾರೆ, ಹಿಂದೆ ನೆಲ ಜಲ ನಾವು ಅದು ಇದು ಅಂತ ಹೇಳ್ತಾ ಇದ್ದಂಥವ್ರು ಇವತ್ತು ಅಲ್ಲಿ ಏನು DMK ಜೊತೆಯಲ್ಲಿ ಅಲೈನ್ಸ್ ಮಾಡಿಕೊಂಡು ನಾವು ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬೆಂಗಳೂರು ಜನಕ್ಕೆ ಕರ್ನಾಟಕ ಜನಕ್ಕೆ ಚಿಪ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಜನ ಅವರ ವಿರುದ್ಧ ತಿರುಗಿದ್ದಾರೆ. ಅವ್ರು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು, ಇವತ್ತು ಹಾಕಿರ್ತಕ್ಕಂಥ ಷರತ್ತುಗಳು ಇದನ್ನೆಲ್ಲ ನೋಡಿದಾಗ ಟೋಟಲಿ ಇವರು ಫೈಲೂರ್ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಇವತ್ತೇ ಚುನಾವಣೆ ನಡೆದ್ರೂ ಈ ರಾಜ್ಯದಲ್ಲಿ ಇವರು ಏನಾದರೂ ಇವೆಲ್ಲ ಫೈಲೂರ್ ಇದ್ರೂ ಏನೋ ರಿಸೈನ್ ಕೊಟ್ಟರು ಭಾರತೀಯ ಜನತಾ ಪಾರ್ಟಿ 135 MPಯವರು BJPಯವರು ಏನು ನಿಮಿಷ ಹೇಳ್ತೀನಿ ಕೇಳಿ, ಇವರು ಯಾವತ್ತಾದ್ರೂ DMK ಅವ್ರ ಮಿತ್ರಪಕ್ಷ ಅಲ್ವಾ, ಅವ್ರ ಹತ್ರ ಹೋಗಿ ಯಾವತ್ತಾದರೂ ನಮ್ಮಲ್ಲಿ ನೋಡ್ರಿ ಕಷ್ಟ ಹಿಂಗೈತೆ ಬರಗಾಲ ಇದೆ 60-70 ವರ್ಷಗಳ ನಂತರ ಇದೇ ಫಸ್ಟ್ ಇಷ್ಟೊಂದು ಬರಗಾಲ ಇರೋಂಥದ್ದು ನೀರಿಲ್ಲ ದಯವಿಟ್ಟು ಅದನ್ನು ಸಹಕರಿಸಿ ಅಂತ ಒಂದು ದಿನ ಕೇಳೋರ? ನಮ್ಮಲ್ಲಿ MPಗಳಾಗಿರ್ತಕ್ಕಂಥವ್ರು ನಾವು ರಾಜ್ಯಸಭಾ ಸದಸ್ಯರು ನಮ್ಮ ಏನು ನೀರಾವರಿ ಸಚಿವರಿದ್ದಾರೆ ಗಜೇಂದ್ರ ಸಿಂಗ್ ಶೇಖಾವತ್ ಹತ್ರ ಅವ್ರ ಹತ್ರ ಹೋಗಿ ನಾವು ನಮ್ಮ ಪ್ರಹ್ಲಾದ್ ಜೋಶಿ ಅವರು ಎಲ್ಲರೂ ಒಟ್ಟಿಗೆ ಹೋಗಿ ಸಂಸದರು ಮಾತಾಡಿ ಇವರೇನು ಇದು ಕರ್ನಾಟಕದ ಪರವಾಗಿ ನೀವು ಇರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರನ್ನ ನಾವು ಕೇಳಿಕೊಂಡು ಇವರೇನು ಕಾವೇರಿ ವಾಟರ್ ಬೋರ್ಡ್ ಇದರಲ್ಲಿ ಇದು ನಡೀತಾ ಇದೆ, ಇವರೇನು ಅಡ್ವೊಕೇಟ್ಸ್ ಸಿಕ್ಕಿದ್ದಾರೆ,
ನಮ್ಮ ಜನಕ್ಕೆ ಆಗ್ತಾ ಇರತಕ್ಕಂತ ಅನ್ಯಾಯ ಏನಿದೆ ವಾಸ್ತುಸ್ಥಿತಿ ಈಗ ರಿಯಾಲಿಟಿ ಏನಿದೆ ಅದನ್ನ ತಿಳಿಸ್ಕೊಳ್ಳೋದ್ರಲ್ಲಿ ಇವರು ವಿಫಲರಾಗಿದ್ದಾರೆ ಮಿತ್ರ ಪಕ್ಷ ಅನ್ನ ಲೆಕ್ಕಾಚಾರಕ್ಕೋಸ್ಕರ ಓಟ್ ಬ್ಯಾಂಕ್ಗೋಸ್ಕರ ನಾವು ನೀರು ಬಿಡಲ್ಲ ಅನ್ನ ಜಯೇಶ್ ಪಟೇಲ್ ಅವರಿಂದ ನೀರೇ ಬಿಟ್ಟಿರಲಪ್ಪ ಇವರಿಗೆ ಆ ಧೈರ್ಯ ಇರಬೇಕಲ್ಲ ಇವರು ಓಟ್ ಬೇಕೇ ವಿನಃ ನಾಡಿನ ಜನತೆ ಸರಿಗಲ್ಲ ಜೆಡಿಎಸ್ ಏನು ಕಾಂಗ್ರೆಸ್ನ ಈ ದುರಾಡಳಿತ ಇನ್ನೊಂದು ಮತ್ತೊಂದು ನೋಡಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡ್ತಾ ಇರತಕ್ಕಂತ ಅಭಿವೃದ್ಧಿ ಕೆಲಸಗಳನ್ನು ನೋಡಿ ಭಾರತೀಯ ಜನತಾ ಪಾರ್ಟಿ ಜೊತೆಲಿ ನಾವು ಮೈತ್ರಿ ಮಾಡ್ಕೊಬೇಕಂತ ಹೇಳಿ ತೀರ್ಮಾನ ತಗೊಂಡು ಇವತ್ತು ದೇವೇಗೌಡರು ಮತ್ತು ಕುಮಾರಣ್ಣ ಅವರು ಎಲ್ಲ ನಮ್ಮ ಜೊತೆಲಿ ಕೈ ಜೋಡಿಸಿದ್ದಾರೆ ನಮಗಿನ್ನೂ ನಮ್ಮ ಶಕ್ತಿ ಜಾಸ್ತಿ ಆಗಿದೆ ಕರ್ನಾಟಕದಲ್ಲಿ 28ಕ್ಕೆ 28 ಎಂ ಪಿಗಳನ್ನು ನಾವು ಗೆಲ್ತೀರಿ ಹೈಕಮಾಂಡ್ ಏನೇ ತೀರ್ಮಾನ ತಗೊಂಡ್ರೂ ಅದಕ್ಕೆ ನಾವು ಬದ್ಧವಾಗಿರ್ತೀರಿ ಒಟ್ಟಿಗೆ ಎಲೆಕ್ಷನ್ ಮಾಡಿ ಸಂಸದರನ್ನು ಗೆಲ್ಸಿ ಆಯುಷ್ಮಾನ್ ಭಾರತ್ ಕಟ್ಟಿಕೊಂಡಿರತಕ್ಕಂತ ಕೀರ್ತಿ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರಿಗೆ ಸೇರುತ್ತೆ ಕರೋನಾ ಟೈಮಲ್ಲಿ ಸುಮಾರು ಜನಕ್ಕೆ ಆಕ್ಸಿಜನ್ ಬೆಡ್ ಬೇಕು ಪ್ರೈವೇಟ್ ಹಾಸ್ಪಿಟಲ್ ಜಾಲಪ್ಪ ಇನ್ನೊಂದು ಮತ್ತೊಂದು ಕಡೆ ಹೋದ್ರೆ ಆಯುಷ್ಮಾನ್ ಭಾರತ್ ಕಾರ್ಡ್ ಐತೆ ಅಂದ್ರೆ ಅಡ್ಮಿಷನ್ ಮಾಡ್ಕೊಂತ ಇದ್ರು ಅವ್ರ ನಂಬಿಕೆ ಇತ್ತು ಮೋದಿ ಅವ್ರ ಮೇಲೆ ಆಯುಷ್ಮಾನ್ ಭಾರತ್ ಕಾರ್ಡ್ ಇದ್ರೆ ಕೇಂದ್ರದಿಂದ ಹಣ ಕಟ್ತಾರೆ ಅಂತ ಅದರಿಂದ ಕೋಟ್ಯ ಅಂತ ಜನ ಬದುಕೊಂಡ್ರು ಅದೇ ರೀತಿಯಲ್ಲಿ ಜನ್ಧನ್ ಯೋಜನೆಯಲ್ಲಿ ಸುಮಾರು ಕೋಟ್ಯಾಂತರ ಜನಕ್ಕೆ ಲೋನ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು ನನ್ನ ಎಂ ಪಿ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ 8 ತಾಲೂಕಲ್ಲಿ ಸ್ವಚ್ಛ ಭಾರತ್ ಮಿಷನ್ನಲ್ಲಿ ಸುಮಾರು 2.5 ಲಕ್ಷ ಟಾಯ್ಲೆಟ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು ಹಳ್ಳಿಗಳಲ್ಲಿ ಒಂದು ಟಾಯ್ಲೆಟ್ಗೆ ಜನರಲ್ಗಾದ್ರೆ 18,000 ಎಸ್ಸಿಗಾದ್ರೆ 22,000 ಫ್ರೀಯಾಗಿ ಟಾಯ್ಲೆಟ್ಗಳನ್ನ ಕೊಟ್ಟು ನಮ್ಮ ಹೆಣ್ಮಕ್ಳು ಅವರು ಇವರು ಟಾಯ್ಲೆಟ್ಗೆ ಇನ್ನೊಂದು ಬಂದದ್ದು ಹೋಗ್ಬೇಕಂದ್ರೆ ಆಚೆ ಕಡೆ ಹೋಗ್ಬೇಕಂದ್ರೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಚೆನ್ನ ಬೆಟ್ಕೊಂಡು ಮುಜುಗರ ಇದನ್ನೆಲ್ಲ ತಪ್ಪಿಸ್ಬೇಕು ನಮ್ಮ ಹೆಣ್ಮಕ್ಳು ಯಾವುದೇ ಮುಜುಗರ ಇದೆ ಟಾಯ್ಲೆಟ್ ಸ್ವಂತ ಟಾಯ್ಲೆಟ್ ಇರ್ಬೇಕಂತ ಹೇಳಿ ಫ್ರೀಯಾಗಿ 18,000 ಹಣ ಕೊಟ್ಟು ನನ್ನ ಎಂ ಪಿ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ 2.5 ಲಕ್ಷ ಟಾಯ್ಲೆಟ್ ಕೊಟ್ಟಿದ್ದಾರೆ ಅಂದ್ರೆ ದೇಶದಲ್ಲಿ ಎಷ್ಟು ಕೋಟಿ ಕೊಟ್ಟಿರ್ಬೇಕು ಟಾಯ್ಲೆಟ್ಗಳು ಕೆಜಿಎಫ್ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ಬೇಕು ಅಂತ ಹೇಳಿ ಸನ್ಮಾನ್ಯ ನರೇಂದ್ರ ಮೋದಿ ಜಿಯವರು ಅಮೃತ್ ಯೋಜನೆಯಲ್ಲಿ ಮೊದಲು ಯಾವ ತರ ಇತ್ತು ರೋಡ್ಗಳು ಕೆಜಿಎಫ್ ಅಲ್ಲಿ ನೋಡಿದ್ರಿ ನೀವು ಈ ರೋಡ್ಗಳನ್ನೆಲ್ಲ ಡೆವಲಪ್ಮೆಂಟ್ ಮಾಡೋದಕ್ಕೆ ಹಣ ಕೊಟ್ಟಿರ್ತಕ್ಕಂಥದ್ದು ಈ ಏನು ನೀರು ಹರಿತಾ ಇತ್ತು ರಾಜಕಾಲುವೆಗಳು ಇದನ್ನೆಲ್ಲ ಡೆವಲಪ್ಮೆಂಟ್ ಮಾಡೋದಕ್ಕೆ ಹಣ ಕೊಟ್ಟಿರ್ತಕ್ಕಂಥದ್ದು ಮುರುಗಮ್ ರೈಲ್ವೆ ಸ್ಟೇಷನ್ ಹೆಂಗಿತ್ತು ಮೊದಲು ಮಾರಿಕುಪ್ಪಂ ರೈಲ್ವೆ ಸ್ಟೇಷನ್ ಯಾವ ತರ ಇತ್ತು ಈ ಎಲ್ಲಾ ರೈಲ್ವೆ ಸ್ಟೇಷನ್ ಗಳನ್ನ ಡೆವಲಪ್ಮೆಂಟ್ ಮಾಡಕ್ಕೆ ಹಣ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಹೇಳ್ಕೊಂಡವ್ರೆ ಸಂಜೆವರೆಗೂ ಹೇಳ್ತೀನಿ ಅದಕ್ಕೋಸ್ಕರ ನಮ್ಮ ಏನು ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳು ನಮ್ಮ ತಾಯಂದ್ರು ಅಣ್ಣಂದ್ರೆಲ್ಲ ಇಲ್ಲಿ ಬಂದಿದ್ರೆ ಇವತ್ತು ನಿಮ್ಗೇನು ನಮ್ಮ ಕೆಜಿಎಫ್ ನಗರದಲ್ಲಿ ಇದುವರೆಗೂ 2,248 ಅಪ್ಲಿಕೇಶನ್ ಬಂದಿದೆ 1,647 ಜನಕ್ಕೆ ನಾವು 10,000 ತರ ಹಣ ಕೊಟ್ಟಿದ್ದೀರಿ 20,000 ತರ 524 ಜನ ಕೊಟ್ಟಿದ್ದೀರಿ 50,000 ತರ 77 ಜನ ಕೊಟ್ಟಿದ್ದೀರಿ 10,000 ಇಸ್ಕೊಂಡ್ರೆ 32 ಕಂತು ಇರುತ್ತೆ ಈಗ ಕಟ್ಟಬಹುದು 32 ಕಂತಲ್ಲಿ 10,000 ಕಟ್ಟಿದ್ರೆ 20,000 ಕೊಡ್ತಾರೆ 20,000 ಕಟ್ಟಿದ್ರೆ 50,000 ಕೊಡ್ತಾರೆ ದಿನಕ್ಕೆ ನೀವು 10,000 ಇಸ್ಕೊಂಡು 5,000 500 ರೂಪಾಯಿ ಸಂಪಾದನೆ ಮಾಡ್ಕೊಂಡ್ರೆ ತಿಂಗಳಿಗೆ
ಹದಿನೈದು ಸಾವಿರ ಇಲ್ಲೇ ಹತ್ತು ಸಾವಿರ ಬಂಡವಾಳ ಹಾಕಿ ಸಾಕಲ್ದೊಳಗಡೆ ಐನೂರು ರೂಪಾಯಿ ಸಂಪಾದನೆ ಮಾಡ್ಕೊಂಡ್ರೆ ಹದಿನೈದು ಸಾವಿರ ರೂಪಾಯಿ ಆಗ್ತದೆ ತಿಂಗಳಿಗೆ. ಹದಿನೈದು ಸಾವಿರ ರೂಪಾಯಿ ನಿಮ್ಗೆ ತಿಂಗಳಿಗೆ ಬರುತ್ತೆ ಅಂದ್ರೆ ವರ್ಷಕ್ಕೆ ಒಂದ್ ಜೊತೆ ಬಟ್ಟೆ ಆಗ್ತಾ ಇದ್ರೆ ಎರಡು ಜೊತೆ ಬಟ್ಟೆ ಹಾಕ್ತದೆ. ಬೆಳಗ್ಗೆ ಮಾಡಿದ್ದು ಮಧ್ಯಾಹ್ನ ಸಾಯಂಕಾಲ ತಿಂತ ಇದ್ದಾರೋ ಸ್ವಲ್ಪ ಸ್ವಲ್ಪ ತಿಂತ ಇದ್ದಾರೋ ದಿನಕ್ಕೆ ಎರಡು ಟೈಮ್ ಬಿಸಿ ಬಿಸಿ ಮಾಡ್ಕೊಂಡು ತಿನ್ನಕ್ ಶುರು ಮಾಡ್ತೀರಿ. ಇಪ್ಪತ್ತು ಸಾವಿರ ಕೊಟ್ಟಿದ್ದ ಆದ್ಮೇಲೆ ದಿನಕ್ಕೆ ಒಂದ್ ಸಾವಿರ ರೂಪಾಯಿ ನಿಮ್ಗೆ ಆದಾಯ ಆದ್ರೆ ಲಾಭ ಬಂದ್ರೆ ತಿಂಗಳಿಗೆ ಮೂವತ್ತು ಸಾವಿರ ಆದೈತೆ. ಮಕ್ಕಳು ಒಳ್ಳೆ ಬಟ್ಟೆ ಕೊಡ್ತೀರಿ, ಮನೆಗೆ ಒಂದ್ ನಾಲ್ಕು ಚೇರ್ ತಗೊಂಡು ಹೋಗ್ತೀರಿ, ಒಂದ್ ಟಿವಿ ತಗೊಂಡು ಹೋಗ್ತೀರಿ, ಏನೋ ಬಡ್ಡಿ ಕಟ್ಬೇಕಪ್ಪ ಯಾರು ಸಾಯಂಕಾಲ ಆದ್ರೆ ಕಂತ ಬಂದ್ಬಿಟ್ಟು ಬುಕ್ ಎತ್ಕೊಂಡು ನಿಂತ್ಕೊಂಡಿರ್ತಾನೆ ಅಮ್ಮ ವ್ಯಾಪಾರ ಆಯ್ತಾ ಇಲ್ಲ ಬಿಡು ನಾನು ಫಸ್ಟ್ ಕಾಸು ಕೊಡೋ ನನ್ನ ಲೆಕ್ಕಾಚಾರ ಬಂದು ನಿಂತ್ಕೊಂತಾರೆ. ಕೊಡಲ್ಲ ಅಂದ್ರೆ ಬಿಡಲ್ಲ ಜಗಳಾಡ್ಬಿಡ್ತಾರೆ ಅಲ್ಲಿ. ಆದ್ರೆ ಇಲ್ಲಿ ನಮ್ಮ ಬ್ಯಾಂಕ್ ಅಲ್ಲಿ ಇರ್ತಕ್ಕಂತ ಅಧಿಕಾರಿಗಳಿಗೆ ನಮ್ಮ ನಗರಸಭೆಯವ್ರಿಗೆ ಹೇಳಿದಿರಿ ಯಾರ ಮೇಲೇನು ಜಗಳ ಆಡ್ಕೊಡ್ದು, ಇದು ಕೊಡಲ್ಲ ಜನಕ್ಕೆ ಹೇಳ್ಬೇಕು. ನಮ್ಮನ್ನ ನಂಬಿ ಯಾರು ಐನೂರು ರೂಪಾಯಿ ಕೊಡಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರು ನಿಮ್ ಕಾಲ ಮೇಲೆ ನೀವು ನಿಂತ್ಕೊಂಡು ನೀವು ವ್ಯಾಪಾರ ಮಾಡಿ ನಿಮ್ ಕುಟುಂಬ ನೀವು ಸಾಕೋಬೇಕು, ಯಜಮಾನ್ ಕೆಲ್ಸಕ್ಕೋಗಿಲ್ಲ ಅಂದ್ರೆ ಮಕ್ಕಳನ್ನ ಓದಿಸ್ಬೇಕು ಸಾಕೋಬೇಕು ಅನ್ನೋದಾದ್ರೆ ನೀವು ಬಂಡವಾಳ ಕಾಸು ಕೊಡ್ತಾ ಇದ್ರೆ ಅದನ್ನ ಮತ್ತೆ ಕಟ್ಟಿದ್ರೆ ಇಪ್ಪತ್ತು ಸಾವಿರ ಕೊಡ್ತಾರೆ, ಇಪ್ಪತ್ತು ಸಾವಿರ ಕಟ್ಟಿದ್ರೆ ಐವತ್ತು ಸಾವಿರ ಕೊಡ್ತಾರೆ, ಐವತ್ತು ಸಾವಿರ ಕಟ್ಟಿದ್ರೆ ಮುದ್ರಾ ಇದ್ರಲ್ಲಿ ಒಂದು ಲಕ್ಷದಿಂದ ಹತ್ತು ಲಕ್ಷದವರೆಗೂ ವಿತೌಟ್ ಶ್ಯೂರಿಟಿ. ಈ ಮೂರು ಇದನ್ನ ನೀವೇನ್ ಕರೆಕ್ಟ್ ಆಗಿ ಕಟ್ಕೊಂಡು ಹೋಗಿರ್ತೀರಿ ಅವ್ರಿಗೆ ಒಂದ್ ಲಕ್ಷದಿಂದ ಹತ್ತು ಲಕ್ಷವರೆಗೂ ಲೋನ್ ಕೊಡ್ತಾರೆ, ಯಾವುದೇ ಶ್ಯೂರಿಟಿ ಇಲ್ಲ. ನೀವು ನೋಡಿದ್ರಿ ಸಿ ಶಕ್ತಿ ಸಂಘದವ್ರು ಅಲ್ಲಿ ಏನಾದ್ರು ಕಾಸು ತಗೋಬೇಕಂದ್ರೆ ಅವ್ರು ಶ್ಯೂರಿಟಿ ಹಾಕ್ಬೇಕಂದ್ರೆ ಏ ಹೋಗಮ್ಮ ನೀನ್ ಕಟ್ಟಲ್ಲ ನಾನು ನಿನ್ ಪರವಾಗಿ ಸೈನ್ ಹಾಕಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾರೆ. ಹಂಗಿಲ್ಲ ನೋಡಿ ಬ್ಯಾಂಕ್ಗಳು ಯಾರಿಗೂ ನೀವು ಕಾಸು ಕೊಡ್ಬೇಕಾಗಿಲ್ಲ, ಏ ಲೋನ್ ಮಾಡ್ಕೊಡ್ತೀನಿ ನನ್ಗೆ ಐನೂರು ರೂಪಾಯಿ ಕೊಡು ಸಾವಿರ ರೂಪಾಯಿ ಕೊಡು ಅಂತ ಏನಾದ್ರು ಕೇಳ್ತೀರ ಇಲ್ಲ, ನೇರವಾಗಿ ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ ದುಡ್ಡು ಬಂದ್ಬಿಡ್ತೈತೆ. ನೀವು ಕೊಡ್ಬೇಕಾಗಿರೋದೇನು ಒಂದು ಆಧಾರ್ ಕಾರ್ಡು, ಒಂದು ವೋಟರ್ ಐ ಡಿ, ಬ್ಯಾಂಕ್ ಪಾಸ್ಬುಕ್ ಎರಡು ಫೋಟೋ ಅಷ್ಟೇ ಕೊಡ್ಬೇಕಾಗಿರೋದು. ಏನಪ್ಪ ಕೆಜಿಎಫ್ ಅಲ್ಲಿ ಅಂಗಡಿ ಕಟ್ಟಿದ್ದಾರೆ, ನಾನೆಲ್ಲೋ ಬೇಕ್ಮಂಗಲದಿಂದ ಬರ್ತೀನಿ ನಾನು ಹಳ್ಳಿಯಲ್ಲಿ ಇರೋದು ನನಗೂ ಕೊಡ್ಬೋದು ಕೊಡ್ಬೋದು. ಕೆಜಿಎಫ್ ಅಲ್ಲಿ ಅಂಗಡಿ ಕಟ್ಟಿದ್ದೀನಿ ನಾನು ಮಾನೂರಿಂದ ಬರ್ತೀನಿ ನಾನು ಯಾವಾಗ ಇಲ್ಲೇ ಅಂಗಡಿ ಕಳೋದು ಕೊಡ್ಬೋದಾ ಕೊಡ್ಬೋದು. ಈ ಜಿಲ್ಲೆ ಬಿಟ್ಟು ಬೇರೆ ಕುಪ್ಪಮ್ಮಲ್ಲಿ ಇದ್ರೆ ಕೊಡೋಕ್ಕಾಗಲ್ಲ ಆಂಧ್ರದಲ್ಲಿದ್ರೆ. ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ಬೆಳಗ್ಗೆ ಬಂದು ವ್ಯಾಪಾರ ಮಾಡಿ ಮತ್ತೆ ಹೋಗ್ತಾರಲ್ಲ ಅಂತವ್ರಿಗೆ ಕೊಡ್ಬೋದು. ಮನೆ ಅಡ್ರೆಸ್ ಯಾವುದೇ ಇದ್ರೂ, ಬ್ಯಾಂಕ್ ಯಾವುದೇ ಇದ್ರೂ, ನಮ್ಮಲ್ಲಿ ಅವ್ರು ವ್ಯಾಪಾರ ಮಾಡ್ತಾ ಇದಾರೆ ಕಟ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿದ್ದಾಗ ಅದಕ್ಕೆ ನೋಡ್ರಿ ಈ ಥರದವ್ರು ಒಬ್ಬರನ್ನ ಮುಖಂಡರನ್ನಾಗಿ ನೇಮಕ ಮಾಡ್ಕೊಂಡಿರ್ತೀವಿ. ನಮ್ಮ ಕೆಜಿಎಫ್ ಅಲ್ಲಿ ಎಂ ಡಿ ಮಾರ್ಕೆಟಲ್ಲಿ ಸಾವಿರದ ಎಂಟುನೂರ ಎಂಬತ್ತು ಹೆಚ್ಚಿಗೆ ಅಂಗಡಿಗಳಿದ್ದಾವೆ. ಅಲ್ವಾ ಶ್ರೀನಿವಾಸ್, ಮೂರಡಿ ಇರೋದು ಅಂಗಡಿ ಐತೆ, ಐದಡಿ ಇರೋದು ಅಂಗಡಿ ಇದೆ, ಸಾವಿರ ಅಡಿ ಇರೋದು ಅಂಗಡಿ ಇದೆ, ಐನೂರು ಅಡಿ ಇರೋದು ಅಂಗಡಿ ಇದೆ. ಅಂಗಡಿಗಳನ್ನೆಲ್ಲ ಅರಾಜಕ ಹಾಕ್ಬೇಕು ಅಂತೇಳಿ ಹಿಂದೆ ಇದು ಮಾಡ್ಬಿಟ್ಟಿದ್ರು. ಇನ್ನೇನು ಬೆಳಗ್ಗೆ ಅರಾಜಕ ಹಾಕ್ಬೇಕು, ನಮ್ಮ ಹತ್ರ ಎಂ ಡಿ ಮಾರ್ಕೆಟ್ ಅವರೆಲ್ಲ ಬಂದು ಕೇಳ್ಕೊಂಡಾಗ ಈ ತರ ಇದೆ ನಮ್ಮ ಡಿಮ್ಯಾಂಡ್ ಅಂತೇಳಿ ನಮ್ಮ ಲೀಡರ್ಗಳೆಲ್ಲ ಹೇಳಿದ್ದಾದ್ಮೇಲೆ ಮಂತ್ರಿಗಳ ಹತ್ರ ಒಳಗೆ ನಾರಾಯಣಗೌಡ ಹತ್ರ ನಾನು ಮಾತಾಡಿ ದಯವಿಟ್ಟು ನೀವೇನಾದ್ರೂ ಬಾಡಿಗೆ ರೈಸ್ ಮಾಡೋದಾದ್ರೆ ಅವ್ರಿಗೆ ರೈಸ್ ಮಾಡಿ ಈಗಿನ ಮಾರ್ಕೆಟ್ ವ್ಯಾಲ್ಯೂಗೆ ದಯವಿಟ್ಟು ಅರಾಜಿಂದ ಮತ್ತೊಂದು ಇದು ಮಾಡೋಕ್ಕೋದ್ರೆ ಅದು ತುಂಬ ಕಷ್ಟ ಆಗುತ್ತೆ. ನೀವೇನು ಅವತ್ತು ಜಾಗ ಕಟ್ಕೊಟ್ಟಿದ್ರಿ ಅದು ಖಾಲಿ ಜಾಗದಲ್ಲಿ ಅಂಗಡಿಗಳು ಅವರೇ ಕಟ್ಕೊಂಡಿರ್ತಕ್ಕಂಥವ್ರು ಸುಮಾರು ಜನ ಇದ್ದಾರೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಕ್ಕೆ ಇದುವರೆಗೂ ಅದು ಹಂಗೆ ಇದೆ. ನನಗೆ ಗೊತ್ತಿದ್ದಂಗೆ ನಾವು ಇಲ್ಲೆಲ್ಲ ಮುಖಂಡರು ನಿಮ್ಮನ್ನೆಲ್ಲ ವೇದಿಕೆ ಮೇಲೆ ಏನಕ್ಕೆ ಅಂದ್ರೆ ಕಸಿದ್ದು ನಮ್ಮಲ್ಲಿ ಎಮ್ ಎಲ್ ಎವರು ಬರ್ಬೇಕಾಗಿತ್ತು ಹೇಳಿದ್ರು ಎಮ್ ಎಲ್ ಎವರು ಪ್ರೋಟೋಕಾಲ್ ಅನ್ನೋ ಲೆಕ್ಕಾಚಾರದಲ್ಲಿ ಏನಕ್ಕೆ ಕರೆಸಿದ್ದಂದ್ರೆ ನಮ್ಮ ಹಳ್ಳಿಯಿಂದ ಯಾರು ಕೆಜಿಎಫ್ ಬರ್ತಾ ಇರ್ತಾರೆ ದಿನ ವ್ಯಾಪಾರ ಮಾಡೋದು ಅಂತವ್ರನ್ನ ಗುರುಸಿ ನೀವು ಲೋನ್ ಕೊಡ್ಸೋಂತ ಕೆಲಸದಲ್ಲಿ ನೀವು ಮಾಡ್ಬೇಕು. ನಗರಸಭೆಯಲ್ಲಿ ನಾನು ಇದ್ದೆ ಇದ್ದೆ ನಾಮಿನಿ ಸದಸ್ಯ ಆಗಿದ್ದೆ, ನನ್ನ ವಾರ್ಡಲ್ಲಿ ಹಿಂಗಿತ್ತು, ನಾನೇನೋ ಒಂದು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಸೋರ್ಬಿಟ್ಟಿದ್ದೀನಿ ಅಂದ್ರೆ ನಿನ್ನ ವಾರ್ಡಲ್ಲಿ ನೀನ್ ಹೋಗೋವಾಗ ಯಾರಾದ್ರೂ ಫುಟ್ಪಾತ್ ಅಲ್ಲಿ ಸಣ್ಣದಾಗ ಅಂಗಡಿ ಕಂಡಿರ್ತಾರ
ಸಣ್ಣದಾಗೊಂದು ತಳ್ಳಗಾಡಿ ಇಟ್ಕೊಂಡಿರ್ತಾರ, ಇಲ್ಲ ಒಂದು ಗೋಡೆ ಹಾಕೊಂಡು ಅಲ್ಲೇನಾರು ತರಕಾರಿ ಹೂವು ಹಣ್ಣು ಇದಕ್ಕೆ ಏನಾದ್ರು ಇಟ್ಕೊಂಡಿದ್ರೇನು ಅವ್ರನ್ನ ಕರ್ಕೊಂಬಂದು ನೋಡ್ರಿ. ಈ ತರ ಸ್ಕೀಮ್ ಇದೆ. ನರೇಂದ್ರ ಮೋದಿ ಅವರು ಇಡೀ ದೇಶದಲ್ಲಿ ಸುಮಾರು ನನ್ಗೆ ಗೊತ್ತಿದೆ ಒಂದು 20 ಕೋಟಿಗೂ ಹೆಚ್ಚಿಗೆ ಜನಕ್ಕೆ ಬೀದಿ ಬದಿ ವ್ಯಾಪಾರಿಗಳಿಗೆ ಈ ಹಣ ಕೊಡ್ತಾ ಇದ್ರು. ಪಿ ಎಂ ಸ್ವಾಮಿಜಿ ಇದ್ರಲ್ಲಿ ನಿಮ್ ಕಾಲ ಮೇಲೆ ನೀವು ನಿಂತ್ಕೊಬೇಕು, ಯಾರ ತರ ಬಂಡಿಕೋಬೇಡ್ರಿ. ಗೌರ್ಮೆಂಟ್ ಇಂದ ಕೊಡ್ತಾ ಇರ್ತಕ್ಕಂಥ ಇದು ಬ್ಯಾಂಕ್ಗಳವ್ರಿಗೆ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಈ ಕರ್ನಾಟಕದಲ್ಲಿ ಕರೆಕ್ಟ್ ಆಗಿ ಎಲ್ಲಾರು ಜನಕ್ಕೆ ಇದು ಸೇರ್ಬೇಕು ಅಂತ ಹೇಳಿ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ರೆ ಬೆಂಗಳೂರು ಬಂದು ಎಲ್ಲಾ ಬ್ಯಾಂಕ್ಗಳವ್ರ ಜೊತೆಯಲ್ಲಿ ಮೀಟಿಂಗ್ ಮಾಡಿ ಇದನ್ನ ಅತಿ ಶೀಘ್ರದಲ್ಲೇ ಎಲ್ಲಾ ಜನರಿಗೂ ಸಂಸತ್ತಲ್ಲಿ ಮಾಡಿ ಅಂತ ಹೇಳಿ ಕನಿಷ್ಠ ಪಕ್ಷ ಅಂದ್ರೆ ನಾವು ಇಲ್ಲೇನು 2248 ಜನದಿದೆ ಕನಿಷ್ಠ ಪಕ್ಷ ಅಂದ್ರೆ ನಮ್ ಕೆಜೆಪ್ ಅಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಒಂದೊಂದು ಅಂಗಡಿಗಳ ಹತ್ರ ಹೋದ್ರೆ ಒಂದೊಂದು ಗಲ್ಲಿಗಳಲ್ಲಿ ಹೋದ್ರೆ ಕಮ್ಮಿ ಅಂದ್ರೆ 100-200-250 ಅಂಗಡಿಗಳು ಸಿಗ್ತಾರೆ ಈ ತರದವರು ಅಂತವ್ರನ್ನೆಲ್ಲ ನೀವು ಇದ್ದೀರಲ್ಲ ಇಲ್ಲಿ ಕೂತಿರ್ತಕ್ಕಂಥ ತಾಯಂದ್ರು, ಏ ಬಾಪ ಅಲ್ಲಿ ಇಲ್ಲಿ ಬಡ್ಡಿ ಕೊಬೇಡ ಸುಮ್ಮನೆ ಯಾಕೆ ಬಡ್ಡಿ ಕಟ್ತೀಯ, ಏ ಬಾಪ ಅಲ್ಲಿ ಇಲ್ಲಿ ಬಡ್ಡಿ ಆವಾ ಕಿದರ್ಕು ಜಾಗ ಕರೆಸ್ಕು ನೈದಾನ ಅಮ್ ದಿಲ್ಲಾತೆ ಅಂತ ಹೇಳಿ ಕರ್ಕೊಂಬರ್ಬೇಕು. ಕರ್ಕೊಂಬಂದು ಅವ್ರು ಕರ್ಕೊಂಬಂದು ಕೊಟ್ಬಿಟ್ರೆ ನನಗೇನೋ ಇದಾಗೋದೈತೆ ಅಂತ ನಿಮ್ ಕೈಯಿಂದ ಕೊಡಂತವ್ದೇನಿಲ್ಲ, ಸಹಾಯ ಮಾಡ್ರಿ ಅವ್ರಿಗೆ. ಸಹಾಯ ಮಾಡಿದಾಗ ಏನಾಗುತ್ತಂದ್ರೆ ಹಿಂದೆ ಸರ್ಕಾರಗಳು ಏನ್ ಮಾಡ್ತಾ ಇತ್ತಂದ್ರೆ ಬಡವ್ರನ್ನೆಲ್ಲ ತಗೊಂಡೋಗಿ ಇಲ್ಲಿ ಹಾಕೋರಲ್ಲ ಸ್ಲಂಬಲ್ಲಿ ಆ ತರ ಬಡವ್ರನ್ನೆಲ್ಲ ಒಂದ್ ಕಡೆ ಹಾಕ್ಬಿಡೋದು. ಮೋದಿವರ ಆಸೆ ಏನಂದ್ರೆ ಬಡವರು ಸಾವುಕಾರರು ಎಲ್ಲ ಒಂದೊಂದು ಜೊತೆಗೆ ಇದಾದಾಗ ಆ ಸಾವುಕಾರ ನೋಡ್ಕೊಂಡು ಬಡವ್ರು ನಾನು ಹಂಗಿರ್ಬೇಕು, ಅವ್ನು 2-wheeler ತಗೊಂಡವನೇ ನಾನು ಒಂದು 2-wheeler ತಗೋಬೇಕು, ಅವ್ನು ಒಳ್ಳೆ ಬಟ್ಟೆಗಳು ಹಾಕೋವನೆ ನಾನು ಒಳ್ಳೆ ಬಟ್ಟೆಗಳು ಹಾಕ್ಬೇಕು, ಅವ್ನು ಮನೆ ಕಟ್ತಾವನೆ ನಾನು ಮನೆ ಕಟ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಒಂದು ಚಾಲೆಂಜ್ ಬರುತ್ತೆ. ಬಡವ್ರನ್ನೆಲ್ಲ ತಗೊಂಡು ಬಡವ್ರ ಜಾಗದಲ್ಲಿ ಹಾಕ್ಬಿಟ್ರೆ ಬಿಡ ಅವ್ನು ಒಂದ್ ಜೊತೆ ಬಟ್ಟೆ ಹಾಕ್ತಾನೆ ನಾನು ಹಂಗೆ ಹಾಕೋಣ ನಾನು ಹಂಗೆ ಇರೋಣ ಅವ್ನು ಯಾವ ತರ ಇದ್ರು ಆ ಲೆಕ್ಕಾಚಾರ ಸೆಟ್ ಆಗೋದು. ಅದಕ್ಕೋಸ್ಕರ ಹಿಂದೆಯಿಂದ ಈ ರಾಜಕಾರಣಿಗಳು ಏನ್ ಮಾಡ್ಬಿಟ್ರು ಅಂದ್ರೆ ಹಿಂದು ಮುಸ್ಲಿಮ್ಸ್ ಕ್ರೈಸ್ತ ಅಂತ ಡಿವೈಡ್ ಮಾಡ್ಕೊಂಡು ಸಪರೇಟ್ ಸಪರೇಟ್ ದಿಲ್ಲಿನೂ ಮಾಡಾಕಿದ್ರು, ಸಪರೇಟ್ ಸಪರೇಟ್ ಏರಿಯಾಗಳು ಮಾಡಾಕಿದ್ರು. ಆದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಒಂದ್ ಹಿಂದು ಒಂದು ಮುಸ್ಲಿಂ ಒಂದು ಕ್ರೈಸ್ತರು ಈ ಲೆಕ್ಕಾಚಾರದ ಅಕ್ಕಪಕ್ಕದಲ್ಲಿದ್ದರೆ ಒಂದು ಸ್ನೇಹ ಭಾವದಿಂದ ಇರ್ತಾರೆ, ಇಲ್ಲ ಎಲ್ಲ ಒಬ್ರಿಗೆ ಒಂದ್ ಏರಿಯಾ ಅನ್ನೋ ಲೆಕ್ಕಾಚಾರದಲ್ಲಿ ಆದ್ರೆ ಅವ್ರು ನಡೆದಿದ್ದೆ ಆಟ ಅವ್ರು ಹೇಳಿದ್ದೆ ಆಟ ಅವ್ರು ಮಾಡಿದ್ದೆ ಕೆಲ್ಸ ಈ ಲೆಕ್ಕಾಚಾರದಲ್ಲಿ ಆಗುತ್ತೆ. ಅದಕ್ಕೋಸ್ಕರ ಇವತ್ತೇನು ನಮ್ಮಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಿಮ್ಗೆಲ್ಲ ಇಷ್ಟೆಲ್ಲ ಇದು ಮಾಡ್ಕೊಂಡೆ ನಿಮ್ಗೆ ನೋಡ್ರಿ ಹತ್ತತ್ರ 3.8 ಲಕ್ಷವರೆಗೂ ನಾವು ಕೆಜೆಪ್ಪು ನಗರದಲ್ಲಿ ಇರ್ತಕ್ಕಂಥ ಬೀದಿ ಬದಿ ವ್ಯಾಪಾರಿಗಳಿಗೆ ಲೋನ್ ಕೊಡ್ತಿದ್ದೀರಿ ಇದುವರೆಗೂ ಎಷ್ಟು 3.8 ಲಕ್ಷ ಕೊಟ್ಟಿದ್ದೀರಿ. ನಾವು ಹೇಳೋದೇನಂದ್ರೆ ನನ್ನ ಕನಿಷ್ಠ ಪಕ್ಷ ನನ್ನ ಕೆಜೆಪ್ ಅಲ್ಲಿ ಒಂದು 5-10 ಸಾವಿರ ಜನ ಕೊಡ್ಬೇಕು ಅಂತ. ಗುರುವಾರ ಸಂತೆ ಅಂತ ಬಂದೋಗ್ತಾರೆ, ಇನ್ಯಾವಾರ ಮಂಗಳವಾರ ಮಾರ್ಕೆಟ್ ಅಂತ ಹೇಳಿ ಬಂದೋಗ್ತಾರೆ, ಇಲ್ಲಿ ಹಬ್ಬದ ದಿನ ಬಂದೋಗ್ತಾರೆ. ಹಬ್ಬದ ದಿನ ಬಂದೋಗೋರು ಯಾವಾಗ ಒಂದ್ಸಲಿ ಬರೋದು, ಪ್ರತಿ ದಿನ ಪ್ರತಿ ಏರಿಯಾಗಳಲ್ಲಿ ಎಷ್ಟು ವಾರ್ಡ್ ಇದೆ ಇಲ್ಲಿ 35 ವಾರ್ಡ್ ಅಲ್ಲಿ ಒಂದು ವಾರ್ಡ್ ಅಲ್ಲಿ ಕನಿಷ್ಠ ಪಕ್ಷ ಅಂದ್ರೆ ಒಂದು 100-150 ಜನ ಅನ್ನೋ ಲೆಕ್ಕಾಚಾರದಲ್ಲಿ ಮಾತ್ರ 7-8 ಸಾವಿರ ಜನ ಆಗುತ್ತಾರೆ. 7-8 ಸಾವಿರ ಜನಕ್ಕೆ ನಾವು 10-10 ಸಾವಿರ ನಾವು ದಿನ 10,000 ಬಂಡವಾಳ ಹಾಕಿ ಎಲ್ಲ ಹೋಗಿ ಮಾರ್ಕೆಟ್ ಅಲ್ಲಿ ಏನೋ ತರಕಾರಿ ತಗೊಂಡ್ ವ್ಯಾಪಾರ ಮಾಡ್ಕೊಂಡು ದಿನ 500 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಮನೆಗೊಂದು 2 ಕೆಜಿ ಅಕ್ಕಿ ನಾವು ಇನ್ನೊಂದು ಮತ್ತೊಂದು ತಗೊಂಡೋಗ ಜೀವನ ಮಾಡ್ತಾನೆ ಅನ್ನೋ ಲೆಕ್ಕಾಚಾರ ತಿಂಗಳಿಗೆ 15,000 ಬಂತಂದ್ರೆ 5,000 ರೂಪಾಯಿ ಉಳಿತಾಯ ಮಾಡ್ತಾನೆ ಅವನು. ಏನಂದ್ರೆ 5,000 ರೂಪಾಯಿ ಉಳಿತಾಯ ಮಾಡ್ತಾನೆ. ಬಿಡ್ರಿ ನಾವ್ ಇದನ್ ಕಟ್ಬಿಡೋಣ ನಿಯತ್ತಾಗಿ, ಇದನ್ ಕಟ್ಬಿಟ್ರೆ 20,000 ಇಸ್ಕೊಂಬೋದಲ್ಲ, 20,000 ಕಟ್ಟಿದ್ರೆ 50,000 ಇಸ್ಕೊಂಬೋದಲ್ಲ, ಅಂಗಡಿಗಳೇನಾಗುತ್ತೆ ದೊಡ್ಡ ದೊಡ್ಡದಾಗುತ್ತೆ. 50,000 ಕಟ್ಟಿದ್ದಾದ್ಮೇಲೆ 1 ಲಕ್ಷ 2 ಲಕ್ಷ 3 ಲಕ್ಷ 4 ಲಕ್ಷ ಇಟ್ಕೊಂಡಾಗ ಏನಾಗುತ್ತೆ, ಒಂದ್ ಪ್ರಾವಿಷನ್ ಸ್ಟೋರ್ ಹಾಕೊಂಬೋದು ನೀವು. ಹಂಗೆಲ್ಲ ಹಾಕೊಂಡಾಗ ಏನಾಗುತ್ತೆ, ನೀವ್ ಯಾರ ರಾಜಕಾರಣಿಗಳು ಎಲೆಕ್ಷನ್ ಹಂಗ 500 ರೂಪಾಯಿ ಕೊಡ್ತಾರೆ 1,000 ರೂಪಾಯಿ ಕೊಡ್ತಾರೆ ಅವ್ರು ಓಟ್ ಹಾಕೋಣ, ಏ ಹೋಗ್ರಿ ಸ್ವಾಭಿಮಾನದಿಂದ ಬದುಕ್ತಾ ಇದ್ದೀರಿ, ನಮ್ ಓಟ್ ಯಾರು ನಮ್ಗೆ ಸಹಾಯ ಮಾಡ್ತಾರೋ ಯಾರು ನಮ್ ಪರವಾಗಿ ಇರ್ತಾರ ಅವ್ರಿಗೆ ಹಾಕ್ತೀರಿ ಅನ್ನೋ ಮಟ್ಟಕ್ಕೆ ಹೋಗ್ತೀರಿ. ಇಲ್ಲಾಂದ್ರೆ 500-800-300 ಸಾವಿರ ಓಟ್ ಹಾಕೊಡ್ತಿರ್ಗ 5 ವರ್ಷ ಅವರು ಏನ್ ಹೇಳ್ತಾರೋ ಅದನ್ನ ಕೇಳ್ಕೊಂಡು ನಾವು ಅವ್ರನ್ನ ಕ್ವಶನ್ ಮಾಡೋಂತ ಅಧಿಕಾರನ ಕಳ್ಕೊಂತೀವಿ. ಅದಕ್ಕೋಸ್ಕರ ಇವತ್ತು ನಮ್ ಕೆಜೆಪ್ ನಗರದಲ್ಲಿ ಇರ್ತಕ್ಕಂಥವ್ರು ಸುಮಾರು ಜನ ತುಂಬಾ ವಿದ್ಯಾವಂತರು ತುಂಬಾ ಬುದ್ಧಿವಂತರು ಇಡೀ ಪ್ರಪಂಚಕ್ಕೆ ಚಿನ್ನ ಕೊಡ್ತಾ ಇದ್ದಂತ ನಮ್ ಕೆಜೆಪ್ ನಗರದಲ್ಲಿ
ಇವತ್ತು ಪ್ರತಿದಿನ ಮನೆ ಕೆಲಸಕ್ಕೆ ಬೆಂಗಳೂರಿಗೆ ಹೋಗಿ ಬರ್ತಾರೆ. ಬೆಳಗ್ಗೆ 5 ಗಂಟೆಗೆ ಮನೆ ಬಿಟ್ಟರೆ ರಾತ್ರಿ 10 ಗಂಟೆಗೆ ಮನೆಗೆ ಬರ್ತಾರೆ. ಅವರು ಸಂಪಾದನೆ ಮಾಡೋದು ಎಷ್ಟು? 10,000. ನೀವು 10,000 ಬಂಡವಾಳ ಹಾಕಿ ಸಂಪಾದನೆ ಮಾಡೋದು ಎಷ್ಟು ತಿಂಗಳಿಗೆ? 15,000. ನಿಮ್ಮ ಮನೆ ಪಕ್ಕದಲ್ಲೇ ಇರ್ತೀರಿ, ಮಕ್ಕಳನ್ನ ನೋಡ್ಕೊಂತೀರಿ, ಬೆಳಿಗ್ಗೆ ಒಂದು 2 ಅವರ್ ವ್ಯಾಪಾರಕ್ಕೆ ಹೋಗ್ತೀರಿ, ಸಾಯಂಕಾಲ ಒಂದು 2 ಅವರ್ ವ್ಯಾಪಾರಕ್ಕೆ ಹೋಗ್ತೀರಿ, ಮನೇಲಿ ಏನೇನು ಕೆಲಸ ಬೇಕು ಅದನ್ನು ಮಾಡ್ಕೊಂತೀರಿ. ಏನೋ ಮಿಕ್ಕಿರೋದು ಏನಿಲ್ಲ, ಇನ್ನೊಂದು 1,00,000 ಕಲ್ಕೊಂಡು ಹೋಗಿ ಗಾಡಿನ ಮಾರ್ಕೊಂಬಲ್ಲ, ನಾನು ಲೆಕ್ಕಾಚಾರಕ್ಕೂ ಯೋಚನೆ ಮಾಡ್ತೀರಿ, ಯಾವುದು ಲಾಸ್ ಆಗಲ್ಲ. ನಿಮ್ಗೆ ಗೊತ್ತಿರುತ್ತೆ ನಾನು ಎಷ್ಟು ತರಕಾರಿ ತಗೊಂಡ್ರೆ ನನ್ನ ವ್ಯಾಪಾರ ಆಗುತ್ತೆ, ನನ್ಗೆ ಎಷ್ಟು ಜನ ಕಸ್ಟಮರ್ ಸಿಗ್ತಾರೆ, ನಾನು ಎಷ್ಟು ಓಡಾಡ್ಬೋದು, ನನ್ಗೆ ಎಷ್ಟು ಕಿಲೋಮೀಟರ್ ಈ ಗಾಡಿ ತಗೊಳ್ಳಾಗುತ್ತೆ, ಯಾವ ಏರಿಯಾ ನನ್ನ ಗುತ್ತಿ ಜಾಗದಲ್ಲಿ ಒಂದು ಇದಾಕೊಂಡು ಅಲ್ಲೇ ತರಕಾರಿ ಮಾರ್ಬೋದು, ಹೂ ಮಾರ್ಬೋದು, ಹಣ್ಣು ಮಾರ್ಬೋದು, ಅವ್ರ ಲೆಕ್ಕಾಚಾರದಲ್ಲಿ ಪೇಪರ್ ಹಾಕೋದ್ರು ಇರ್ಬೋದು, ಪ್ರತಿಯೊಬ್ಬರಿಗೂ ಹಾಲು ಹಾಕೋದವ್ರು ಪ್ರತಿಯೊಬ್ಬರಿಗೂ ಈ ಲೋನ್ ಕೊಡ್ಬೋದು. ಅದಕ್ಕೋಸ್ಕರ ನಮ್ಮಲ್ಲಿ ಇರ್ತಕ್ಕಂಥ ಮುಖಂಡಗಳು ನಾವು ಕೈಯಿಂದ ಕೊಡಂತವದೇನಿಲ್ಲ, ಸನ್ಮಾನ್ಯ ನರೇಂದ್ರ ಮೋದಿ ಅವ್ರು ತಂದಿರ್ತಕ್ಕಂಥ ಈ ಯೋಜನೆ ಏನಿದೆ, PM ಸ್ವಾಮಿ ಯೋಜನೆ, ಈ ಯೋಜನೆನ ಪ್ರತಿಯೊಬ್ಬರು ಬಡವರಿಗೂ ತಲುಪಿಸಂಥ ಕೆಲಸ ನಾವು ನೀವೆಲ್ಲ ಅಧಿಕಾರಿಗಳೆಲ್ಲ ಸೇರಿ ಮಾಡಿದ್ರು. ನಿಮ್ಗೆ ಗೊತ್ತಿರ್ತಕ್ಕಂಥವ್ರು ಯಾರೇ ಇದನ್ನು ಅವ್ರಿಗೆ ಹೇಳಬೇಕು, 10,000 ಇಸ್ಕೊಂಡು ಹೋಗ್ಬಿಟ್ಟು ಏನೋ ಕುಡಿದು ಗಿಡಿದು ಎಲ್ಲ ಮನೆ ಮಾಡ್ಬಿಡೋಣ ನನ್ನ ಲೆಕ್ಕಾಚಾರದಲ್ಲಿ 10,000, ತಿರ್ಗಿ ಆ 10,000 ನಾವು ಲೋನ್ ಕೊಟ್ಟರೆ ಇನ್ನು ಉಳಿದವ್ರಿಗೆ ನಾವು ನ್ಯಾಯವಾಗಿರ್ತಕ್ಕಂಥವ್ರು ಲೋನ್ ಕೊಡೋಕ್ಕಾಗಲ್ಲ. ಅದಕ್ಕೋಸ್ಕರ ನೀವು ಲೋನ್ ಕೊಡೋವಾಗೂ ಅವನಿಗೆ ಈ ದುಡ್ಡನ್ನ 5,000 10,000 ಇಟ್ಕೊಳ್ಳೋ ಕೆಪಾಸಿಟಿ ಇದೆಯಾ, ಆ ಇಟ್ಕೊಂಡು ವ್ಯಾಪಾರ ಮಾಡೋ ಕೆಪಾಸಿಟಿ ಇದೆಯಾ, ಇಲ್ಲ ಬೆಳಗ್ಗೆಯಿಂದ ಎಣ್ಣೆ ಹೊಡ್ಕೊಂಡು ಸಾಯಂಕಾಲದವರೆಗೂ ಮನೆಗೆ ಹೋಗ್ಬಿಡ್ತಾನ, ಈ ಲೆಕ್ಕಾಚಾರದಲ್ಲೂ ಯೋಚನೆ ಮಾಡ್ಕೊಳ್ಬೇಕು. ಯಾಕಂದ್ರೆ ಈ ಸ್ಕೀಮ್ ಏನ್ ಕೊಟ್ಟಿದ್ದೀರಿ, ಯಾವುದೇ ಕಾರಣಕ್ಕೂ ಅವ್ನು ಬೆಳಗ್ಗೆಯಿಂದ ಸಾಯಂಕಾಲದ ವ್ಯಾಪಾರ ಮಾಡಿ ಸಾಯಂಕಾಲ ಏನೋ ಸಣ್ಣ ಪುಟ್ಟ ಏನೋ ಇದಿರ್ತೈತೆ ಮಾಡ್ಕೊಂಡು, ಆದ್ರೂ ವ್ಯಾಪಾರ ಮಾಡೋ ಇದರಲ್ಲಿ ಆ ದುಡ್ಡನ್ನ ರಿಟರ್ನ್ ಕಟ್ಟೋ ಇದರಲ್ಲಿ 10,000 ಕಟ್ಟಿ, 20,000 20,000 ಕಟ್ಟಿ, 50,000 50,000 ಕಟ್ಟಿ, 1,00,000 2,00,000 ತಗೊಂಡು ನನ್ನ ಕುಟುಂಬನ ನಾನು ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡು ಸಾಕುವಂತ ಕೆಪಾಸಿಟಿ ನನಗೆ ಕೊಡ್ತಾ ಇದ್ದಾರೆ ನರೇಂದ್ರ ಮೋದಿ ಅನ್ನೋ ಲೆಕ್ಕಾಚಾರದಲ್ಲಿ ಆ ಕಾನ್ಫಿಡೆಂಟ್ ಅಲ್ಲಿ ಹತ್ತಿದ್ರೆ 100% ಅದು ತಪ್ಪದಾರಿಗೆ ಹೋಗಲ್ಲ. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳೋದಿಷ್ಟೇ, ನಮ್ಮಲ್ಲಿ ಸುಮಾರು ಜನ ಮುಖಂಡರು ಏನಿದ್ದೀರಿ, ಒಂದು ಟಾರ್ಗೆಟ್ ಇಟ್ಕೊಂಡ್ಬಿಟ್ರು, ಒಂದು ಟಾರ್ಗೆಟ್ ಇಟ್ಕೊಂಡು ನೀವೇ ಹೋಗಿ ಆ ಏರಿಯಾಗಳಲ್ಲಿ ಆ ಬೀದಿ ಬದಿಗಳಲ್ಲಿ ಹೋಗಿ ನೀವು ಪಾಂಪ್ಲೇಟ್ ಮಾಡ್ಕೊಳ್ಬೇಕು, ಬ್ಯಾನರ್ ಇದು ಮಾಡಬೇಕು, ಈ ನಗರಸಭೆಯಲ್ಲಿ ಒಂದೆರಡು ಟೇಬಲ್ ಹಾಕಿ ಬ್ಯಾನರ್ ಇಕ್ಕಿ ಅದನ್ನು ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಇನ್ನೊಂದು ಮತ್ತೊಂದಕ್ಕೆಲ್ಲ ಒಂದು ಇದಿಟ್ಟಿರಬೇಕು. ನಮ್ಮಲ್ಲಿ ಮುಖಂಡರು ವಾರ್ಡ್ ವೈಸ್ ಹೋಗಿ ಯಾರು ಬೇರೆ ಬೇರೆ ಪಂಚಾಯತಿಗಳಿಂದ ಬಂದು ಇಲ್ಲಿ ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ ಇವ್ರನ್ನೆಲ್ಲ ಆ ಏರಿಯಾ ವೈಸ್ ಹೋದಾಗ ಅವ್ರನ್ನ ನೋಡ್ಕೊಂಡು ಅವ್ರ ಹೆಸರು ಮೊಬೈಲ್ ನಂಬರ್ ಅವ್ರ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿಕೊಂಡು ಅವ್ರನ್ನ ಕರ್ಕೊಂಬಂದು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿ ಅವ್ರಿಗೆಲ್ಲರಿಗೂ ಒಂದು ದಿನ 15 ದಿನಕ್ಕೆ ಒಂದ್ಸರಿ ಈ ಲೋನ್ ಕೊಡೋಂತ ಕೆಲಸ ಕಾರ್ಯಕ್ರಮ ಮಾಡಬೇಕು. ನಾನು ಬರ್ತೀನಿ ಆ ಕಾರ್ಯಕ್ರಮಕ್ಕೆ, ಮತ್ತೆ MLA ಅವರು ಬರ್ಬೋದು, ಯಾರು ಚುನಾಯಿತ ಪ್ರತಿನಿಧಿಗಳಿರ್ತಾರೆ, ನಮ್ಮಲ್ಲಿ ಯಾರು ಈ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರುಗಳಿರ್ತಾರೆ, ಯಾರು ಸಮಾಜ ಸೇವಕರು ಇರ್ತಾರೆ, ಸಮಾಜಕ್ಕೆ ಏನಾದರೂ ಮಾಡಬೇಕಂತ ಎಲ್ಲರೂ ಬರ್ಬೋದು. ಬಂದಂತ ಸಂದರ್ಭದಲ್ಲಿ ಏನಾಗುತ್ತಂದ್ರೆ ನಾವು ನಿಜವಾಗ್ಲೂ ಆ ಜನಕ್ಕೆ ಹುಡುಕಿ ಹುಡುಕಿ ಕೊಟ್ಟಾಗ ಅವರು ನೆಮ್ಮದಿಯಿಂದ ಜೀವನ ಮಾಡ್ತಾರೆ, ಅವ್ರ ಮಕ್ಕಳನ್ನು ಒಳ್ಳೆ ವಿದ್ಯಾಭ್ಯಾಸ ಕೊಡ್ತಾರೆ, ಅವ್ರ ಜೀವನ ಶೈಲಿನೂ ಜಾಸ್ತಿ ಆಗುತ್ತೆ. ನನ್ನ ಜೋಪಲ್ಲಿ 10,000 ಅಂದ್ರೆ ನನ್ನ ಮುಖದಲ್ಲಿ ಮಂದಹಾಸ ಹೇಗಿರುತ್ತೆ ಅಲ್ವಾ? 10,000 ನನಗೆ ಕೊಟ್ಟರು ಅಂದ್ರೆ ತಿನ್ನೂರು ತಗೊಳ್ಳಲ್ಲ, ಇದಕ್ಕೆ 8 ದಿನ ತಗೊಂತೀರಿ, 8 ದಿನ ತಗೊಂತೀರಿ, ಕನ್ನಡ ಬರುತ್ತಾ? ಒಂದೇ ದಿವಸದಲ್ಲಿ ಡಿಸ್ಪೋಸ್ ಮಾಡ್ಬೇಕು. ನೀವು ಡಾಕ್ಯುಮೆಂಟ್ಸ್ ಕೊಟ್ರೆ ಇನ್ನೊಂದಿನ ಲೇಟ್ ಆಗ್ಬೋದು ಅಷ್ಟೇ, ಒಂದಿನ ಇಲ್ಲ 2 ದಿವಸದೊಳಗಡೆ ನಿಮ್ಗೆ ಕೊಟ್ಬಿಡ್ತಾರೆ. ನೀವು ಕೊಟ್ಟಾಗ ಏನಾಗುತ್ತಂದ್ರೆ ಆ ಬೋರ್ಡ್ ಕೊಟ್ಟು ಈ ತರ ಬೋರ್ಡ್ ನಿಮ್ಗೆ ಕೊಡ್ತಾರೆ, ಈ ಕೊಟ್ಟು ಇದರಲ್ಲಿ ನಿಮ್ದು ಅಂಗಡಿ ಮಾಲೀಕರದ್ದು ಫೋಟೋ ಇರುತ್ತೆ, ನರೇಂದ್ರ ಮೋದಿ ಅವ್ರದ್ದು ಫೋಟೋ ಇರುತ್ತೆ, ಒಂದು ಐಡೆಂಟಿ ಕಾರ್ಡ್ ಕೊಡ್ತಾರೆ. ಐಡೆಂಟಿ ಕಾರ್ಡ್ ಕೊಟ್ಟಾಗ ಇದು ನಿಮ್ಮ ಅಂಗಡಿಗೆ ತಗಲಾಕ್ಬೇಕು. ಏನಂದ್ರೆ ನಿಮಗೆ ಜೀವನ ಮಾಡೋದಕ್ಕೆ ವ್ಯಾಪಾರ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಂತ ನರೇಂದ್ರ ಮೋದಿಜಿಯವ್ರದ್ದು ಮತ್ತೆ ನಿಮ್ಮದು ಇದರಲ್ಲಿ ಫೋಟೋ ಇರುತ್ತೆ. ಇದ್ರ ಮೊದಲು ಇಲ್ಲಿ ನಗರಸಭೆಗೆ CMC ಬರ್ಬೇಕಾಗಿತ್ತು, ಏನೋ ನಮ್ಗೆ ಲೈಸೆನ್ಸ್ ಕೊಡ್ರಿ ಅಂತ. ಇದೇ ನಿಮ್ಗೆ ಲೈಸೆನ್ಸ್ ಅಲ್ವಾ? ಇದೇ ನಿಮ್ಗೆ ಲೈಸೆನ್ಸ್, ಇದ್ರ ಇಟ್ಕೊಳ್ಳೋಕೆ ಅವಮಾನನ, ಅಂಗಡಿಯಲ್ಲಿ ಇಟ್ಕೊಳ್ಳೋಕೆ ಅವಮಾನನ, ಬೀದಿ ಬದಿಯಲ್ಲಿ ವ್ಯಾಪಾರ ಇಟ್ಕೊಂಡಿರ್ತೀರಿ,
ಪ್ರಾಪರ್ ಆಗಿ ಕಂಡಿದ್ರೆ ಈ ಬೋರ್ಡ್ ಜೊತೆಗೆ ಸ್ಟ್ಯಾಂಡಿಂಗ್ ಒಂದು ಫೋಟೋ ಬರ್ತದೆ. ಇದು ಬರ್ತೈತೆ ಸ್ಟ್ಯಾಂಡ್ ಎಲ್ಲಿದೆ ಅದು ಸ್ಟ್ಯಾಂಡ್ ಬರ್ಬೇಕು. ಅದು ಸರ್ಕಾರನೇ ಹೇಳಿದೆ. ಅವ್ರು ಕೂತಿರ್ತಾರೆ, ಬಿಸಿಲು ಬರ್ತಾ ಇರ್ತೈತೆ, ಅವ್ರು ಕೂತಿರ್ತದೆ, ಛತ್ರಿನೂ ಬರ್ಬೋದು ಆ ತರದ್ರಲ್ಲಿ. ಆ ಛತ್ರಿ ಮಾಡ್ಕೊಂಡ್ರೆ ನೆರಳುಗೂ ಆಗುತ್ತೆ, ನೆರಳುಗೂ ಆಗುತ್ತೆ. ಅದ್ರಲ್ಲಿ ಅವ್ರ ಸ್ಕೀಮ್ ಇರುತ್ತೆ, ಆ ಫೋಟೋನ ಅದ್ರಲ್ಲೇ ಹಾಕಿಕೊಡ್ಬೋದು. ಬಿಸಿಲು ಒಂದ್ ಕಡೆ ಬರ್ತಾ ಇದ್ರೆ ಆ ಬೋರ್ಡ್ ನ ಹಿಂಗ್ ತಿರ್ಕಂತಾರೆ. ಆ ಸೂರ್ಯ ಎಲ್ಲಿ ಗೊತ್ತಾಯ್ತ ಅದು ಕಡ್ಡಾಯ ತಿಂತಾ ಇದ್ರೆ ಅವ್ರಗ ನೆರಳು ಬಿಡ್ತಾ ಇರ್ತೈತೆ. ಆ ಲೆಕ್ಕಾಚಾರದಲ್ಲಿ ಇವ್ರಿಗೆಲ್ಲಾರ್ಗು ಯಾವುದೇ ರೀತಿಯಾದಂತ ಹಣ ಕೊಡ್ಬೇಕಾಗಿಲ್ಲ ನೀವು ಇದಕ್ಕೆ. ಇದು ಸೆಂಟ್ರಲ್ ಇಂದನೇ ಬಂದ್ಬಿಡುತ್ತೆ ಬೋರ್ಡ್. ಸೆಂಟ್ರಲ್ ಇಂದನೇ ಬೋರ್ಡ್ ಬಂದಾಗ ಈ ಬೋರ್ಡ್ ಅನ್ನ ಇಟ್ಕೊಳಕ್ ಅವಮಾನ ನಿಮ್ಗ ಏನಿಲ್ಲ. ಅದಕ್ಕೋಸ್ಕರನೇ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾದ್ಮೇಲೆ ಬೀದಿ ಬದಿ ವ್ಯಾಪಾರ ಮಾಡಂತವ್ರಿಗೆ ಲೈಸೆನ್ಸ್ ಕೊಟ್ರು. ಏನಂದ್ರೆ ಲೈಸೆನ್ಸ್ ಕೊಟ್ರು, ಇಲ್ಲ ಅಂದ್ರೆ ನಮ್ಮ ಮಾರ್ಕೆಟ್ ಹಾಕೊಂಡ್ ಬಂದ ಐಡಿ ಕಾರ್ಡ್ ಕೊಟ್ಬಿಡ್ತೀರಲ್ಲ. ಯಾರಾದ್ರೂ ನೀವು ಲೇಟ್ ಆಗಿ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇರ್ತೀರಿ, ಐಡೆಂಟಿ ಕಾರ್ಡ್ ಇರ್ತದೆ, ಇದನ್ನ ನೋಡಿಸ್ತೀರಿ ನೀವು ಮಾರ್ಕೆಟ್ ಅಪ್ನ ನೋಡಿದ್ರೆ ಇವರು ನಮ್ಮವರೇ ರೈತರು ವ್ಯಾಪಾರ ಮಾಡ್ತಾವ್ರೆ ಅನ್ನೋ ಲೆಕ್ಕಾಚಾರದಲ್ಲಿ ಇದಾಗುತ್ತೆ. ಇಲ್ಲಾಂದ್ರೆ ಯಾವ ನಿಂದು ಏನಿದ್ದು ಏನು ಎತ್ತಿದ್ದು, ಯಾಕಂದ್ರೆ ಗೌರ್ಮೆಂಟ್ ಇಂದ ಕೊಟ್ಟಿರೋದು ಏನಂದ್ರೆ ಇದೆಲ್ಲ ಇದ್ರೆ ಏನಾಗುತ್ತಂದ್ರೆ ಹಾಲು ಹಾಕೋರ್ಗೆ ಪೇಪರ್ ಹಾಕೋರ್ಗೆ ಇವರಿಗೆಲ್ಲ ಇದು ಕೊಟ್ಟಾಗ ಒಂಥರ ಅವ್ರಿಗೆ ಐಡೆಂಟಿ ಕಾರ್ಡ್ ಕೆಲ್ಸಕ್ಕೆ ಹೋದ್ರೆ ಯಾವ ತರ ಗುರುತಿನ ಚೀಟಿ ಕೊಡ್ತಾರೆ ಆ ಲೆಕ್ಕಾಚಾರದಲ್ಲಿ. ಅದಕ್ಕೋಸ್ಕರ ನೀವೇನು ಇವತ್ತು ನಮ್ಮ ಕೇಂದ್ರ ನಗರದಲ್ಲಿ 2248 ಜನ ಕೊಟ್ಟಿದ್ದೀರಿ, ಇದು ಕನಿಷ್ಠ ಪಕ್ಷ 10,000 ಜನ ಕೊಡ್ಬೇಕು. 10,000 ಜನ ಕೊಡ್ಬೇಕು ಅವ್ರ ನೆಮ್ಮದಿಯಿಂದ ಒಂದು ಮನೆಗೆ ಇಬ್ರು ಮೂವರ ಅನ್ನೋ ಲೆಕ್ಕಾಚಾರದಲ್ಲಿ ಬಂದ್ರೆ ಏನು ಒಂದು 30,000 ಜನ ನೆಮ್ಮದಿಯಿಂದ ಜೀವನ ಮಾಡಬೇಕು. ಆ ಮಾಡ್ಬೇಕಂದ್ರೆ ನೀವು ನಾನು ಒಬ್ಬರು ಕೊಡ್ಸೋಣ ಅಂಗಡಿ ಹಾಕೊಂಡಿರೋ ಲೆಕ್ಕಾಚಾರದಲ್ಲಿ ನೀವು ಯೋಚನೆ ಮಾಡಬೇಕು.